श्री सिद्धिविनायक सौहार्द क्रेडिट सहकारी वार्षिक सर्वसाधारण सभे ರಾಷ್ಟ್ರೀಕೃತ ಬ್ಯಾಂಕುಗಳ ಹಾಗೆ ಸಹಕಾರಿ ಸಂಸ್ಥೆಯಲ್ಲಿ ಮೊಬೈಲ್ ಬ್ಯಾಂಕಿಂಗ್ ಸೇವೆ ಆರಂಭಿಸಿ ನಗದು ರಹಿತ ಸೇವೆ ನೀಡಲು ಮುಂದೆ ಬಂದಿದ್ದು ಶ್ರೀ ಸಿದ್ಧಿವಿನಾಯಕ ಸೌಹಾರ್ದ ಕ್ರೆಡಿಟ್ ಸಹಕಾರಿ ಸಂಸ್ಥೆಯು ಗ್ರಾಹಕರಿಗಾಗಿ ಉತ್ಕೃಷ್ಟ ಸೇವೆ ನೀಡಲು ಬದ್ಧವಿದೆ ಎಂದು ಸಂಸ್ಥೆಯ ಸಂಸ್ಥಾಪಕ ಸಂಜಯ್ ಅಡಿಕೆ ಹೇಳಿದರು. ನಗರದ ಶ್ರೀ ಸಿದ್ಧಿವಿನಾಯಕ ಸೌಹಾರ್ದ ಕ್ರೆಡಿಟ್ ಸಹಕಾರಿಯ 18ನೇ ಹಾಗೂ ಶ್ರೀ ಸಿದ್ಧಿಪ್ರಿಯ ಮಹಿಳಾ ಸೌಹಾರ್ದ ಸಹಕಾರಿ ಸಂಸ್ಥೆಯ 2ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೊರೋನಾ ತಡೆಯುವ ನಿಟ್ಟಿನಲ್ಲಿ ಸಹಕಾರಿ ಸಂಸ್ಥೆಯಲ್ಲಿ ಸಾಧ್ಯವಾದಷ್ಟು ನಗದು ರಹಿತ ಬ್ಯಾಂಕಿಂಗ್ ಸೇವೆ ನೀಡಲು ತೀರ್ಮಾನಿಸಲಾಗಿದೆ. ಸಂಸ್ಥೆಯ ಆಪ್ ಮೂಲಕ ಬ್ಯಾಂಕಿಂಗ್ ಸೇವೆ ನೀಡಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತದೆ ಎಂದರು. ಪ್ರಸಕ್ತ ವರ್ಷದಲ್ಲಿ ಸಂಸ್ಥೆಯು 2684 ಸದಸ್ಯರನ್ನು ಹೊಂದಿದೆ. 1 ಕೋಟಿ ರೂಪಾಯಿ ಷೇರು ಬಂಡವಾಳ ಇದೆ. 35 ಕೋಟಿ ರೂಪಾಯಿ ಠೇವು ಹೊಂದಿದ್ದು 33 ಕೋಟಿ ಸಾಲ ನೀಡಲಾಗಿದೆ. ಕೊರೋನಾ ಲಾಕ್ಡೌನ್ ಮಧ್ಯದಲ್ಲಿಯೂ ಸಂಸ್ಥೆಯು 52 ಲಕ್ಷ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ಸಹಕಾರಿಯು ಕೇವಲ ಬ್ಯಾಂಕಿಂಗ್ ಸೇವೆ ನೀಡುವುದರ ಜೊತೆಗೆ ಸಾಮಾಜಿಕ ರಂಗದಲ್ಲಿ ವಿವಿಧ ಕಾರ್ಯ ಮಾಡಿದೆ ಎಂದು ಹೇಳಿದರು. ಶ್ರೀಕಾಂತ್ ಸರ್ ಬಂದ ನಂತರ ಒಂದು ಪ್ರಶ್ನೆ ಕೇಳಿದ್ರು, ತಮ್ಮ ಭಾಷಣದಲ್ಲಿ ಹೇಳಿದ್ರು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸದಸ್ಯರು ಈ ರೀತಿಯಿಂದ ಸರ್ವಸಾಧಾರಣ ಸಭೆಗೆ ಬರುವಂತದ್ದು ಈಗ ಅಪರೂಪದ ಸಂಖ್ಯೆ ಆಗಿದೆ. ಅನೇಕ ಸಂಸ್ಥೆಗಳು ಅವರ ಚಟುವಟಿಕೆ ನಡೀತಾ ಇರ್ತದ, ಆದರೂ ಸರ್ವಸಾಧಾರಣ ಸಭೆ ಅನೇಕ ಜನ ಪೇಪರ್ನಲ್ಲೇ ಮಾಡಿ ಮುಗಿಸ್ತಾರೆ ಅಥವಾ ಒಂದು ಸಣ್ಣ ರೂಮದಲ್ಲೇ ಮಾಡಿ ಮುಗಿಸ್ತಾರೆ. 2 ಸಂಸ್ಥೆಗಳು ಇರ್ತಾವೆ, ಒಂದು ಅವ್ರದ್ದು ಸ್ವಂತದ ಪಾರದರ್ಶಕತೆಯಲ್ಲಿ ಕೊರತೆ ಇರುತ್ತೆ, ಟ್ರಾನ್ಸ್ಪರೆನ್ಸಿಯಲ್ಲಿ ಕೊರತೆ ಇರುತ್ತೆ, ಯಾವುದ್ರ ಏನೋ ಪ್ರಶ್ನೆ ಕೇಳಿಬಿಟ್ರಪ್ಪ ಏನಾಗ್ಬೋದು ಅನ್ನುವಂಥದ್ದು ಒಂದು. ಎರಡನೇದು, ಗ್ರಾಹಕರಿಗೆ ಆ ಸಂಸ್ಥೆ ಮೇಲೆ ಬಹಳ ವಿಶ್ವಾಸ ಇರೋಂಗಿಲ್ಲ, ಏನು ನೀವು ಮಾಡ್ಕೊಳ್ತಾ ಮಾಡ್ಕೊಳ್ಳಿ ನಾವೇನು ಹೋಗಿ ಮಾಡೋದಿದೆ ಅಂತ. ಅದು ನನಗನ್ನಿಸೋದು ಇವತ್ತು ನಮ್ಮ ಸಂಸ್ಥೆ ಪಾರದರ್ಶಕತೆಯಿಂದಲೂ ಕೂಡ ನಡೀತಾ ಇದೆ ಮತ್ತು ಗ್ರಾಹಕರ ವಿಶ್ವಾಸಕ್ಕೂ ಕೂಡ ಪಾತ್ರವಾಗಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಇವತ್ತು ಇಲ್ಲಿ ಬಂದಿದ್ದೀರಿ, ಅದೇ ಅದರ ಒಂದು ದ್ಯೋತಕ ಅಂತ ಅನ್ನಿಸ್ತದೆ. ಅದಕ್ಕೆ ನಾನು ಪ್ರಪ್ರಥಮವಾಗಿ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಒಂದು ಧನ್ಯವಾದಗಳನ್ನು. ಸಾಮಾನ್ಯವಾಗಿ ಈ ಸರ್ವಸಾಧಾರಣ ಸಭೆಗಳು ಅಂತ ಹೇಳಿದ್ರೆ ಒಂದು ರೀತಿಯ ನೀರಸವಾದಂತಹ ಒಂದು ಕಾರ್ಯಕ್ರಮ ಇರ್ತದೆ, ಏನೋ ಒಂದು ಡಿಜಿಟ್ ಓದ್ತಾರೆ, ಅಂಕಿ ಸಂಖ್ಯೆಗಳು ಓದ್ತಾರೆ, ಇಷ್ಟ ಆಗ್ಯದ ಅಷ್ಟಾಗ್ಯದ ಅಂತ ಅನೇಕ ಜನರಿಗೆ ಅದು ಗೊತ್ತೂ ಆಗಂಗಿಲ್ಲ. ಆದರೂ ಒಂದು ಸಂಸ್ಥೆಯ ಒಟ್ಟು ನಡವಳಿಕೆ ಏನಿರುತ್ತೆ, ವಾರ್ಷಿಕ ನಡವಳಿಕೆ ಏನಿರುತ್ತೆ, ಅದರಲ್ಲೇ ಈ ರೀತಿಯ ಸರ್ವಸಾಧಾರಣ ಸಭೆ ಇದು ಬಹಳ ಮಹತ್ವದ್ದು ಅಂತ ನನಗೆ ಅನಿಸ್ತು. ಯಾಕಂತಂದ್ರೆ ಆ ಸಂಸ್ಥೆಯ ಒಟ್ಟು ಶಕ್ತಿ ಎಷ್ಟಿದೆ, ಆ ಸಂಸ್ಥೆ ಯಾವ ರೀತಿಯಿಂದ ಕೆಲಸ ಮಾಡ್ತಾ ಇದೆ, ಪ್ಲಸ್ ಒಳಗಿದೆಯೋ ಅಥವಾ ಮೈನಸ್ ಒಳಗಿದೆಯೋ, ಈ ರೀತಿಯಿಂದ ಎಲ್ಲ ಅಂಕಿ ಅಂಶಗಳನ್ನು ಇರ್ಬೋದು ಒಟ್ಟು ನೋಡುವಂತಹ ಒಂದು ಭಾಗ ಅಂತಿದ್ರೆ ಈ ರೀತಿಯ ಒಂದು ಸರ್ವಸಾಧಾರಣ ಸಭೆ ಅಂತ ನನಗನ್ಸುತ್ತೆ. ಅದಕ್ಕೆ ಸರ್ವಸಾಧಾರಣ ಸಭೆಗೆ ಸದಸ್ಯರು ಅನಿವಾರ್ಯವಾಗಿ ಕಡ್ಡಾಯವಾಗಿ ಬರಲೇಬೇಕು ಅಂತ ಒತ್ತಾಯ ನಾವು ಕೂಡ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಸರ್ವಸಾಧಾರಣ ಸಭೆಗೆ ಬಂದ ನಂತರ ನಾವು ಯಾವ ಸಂಸ್ಥೆಯ ಜೊತೆಗೆ ವ್ಯವಹಾರಗಳನ್ನು ಮಾಡ್ತಾ ಇದ್ದೀವಿ, ಯಾವ ಸಂಸ್ಥೆಯಲ್ಲಿ ನಾವು ಠೇವು ಇಟ್ಟಿದ್ದೀವಿ ಅಥವಾ ಅದರಲ್ಲಿಂದ ಸಾಲವನ್ನು ತಗೊಂಡಿದ್ದೀವಿ, ಅದು ಆ ಸಂಸ್ಥೆ ಇವತ್ತು ಯಾವ ಹಂತದಲ್ಲಿದೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕೂಡ ನೀವು ಬಂದಿದ್ದೀರಿ, ಇದು ಬಹಳ ಒಂದು ನನಗೆ ಆನಂದದ ಸಂಖ್ಯೆಯಾಗಿದೆ. ಸುಮಾರು 19 ವರ್ಷಗಳಿಂದ ಸಿದ್ಧಿವಿನಾಯಕ ಸಂಸ್ಥೆ ಚಿಕ್ಕೋಡಿ ಮತ್ತು ಸುತ್ತಮುತ್ತಲಿನ ಭಾಗದಲ್ಲಿ ಕಾರ್ಯವನ್ನು ಮಾಡ್ತಾ ಇದೆ. ಸಂಸ್ಥೆ ಹುಟ್ಟುಹಾಕುವಾಗ ಅನೇಕ ಸತಿ ಬಹಳ ದೊಡ್ಡ ದೊಡ್ಡ ಶಬ್ದಗಳನ್ನು ಉಪಯೋಗಿಸ್ತಾ ಇದ್ದೇವೆ ನಾವು, ಇವರದ್ದು ಸೇವೆಗೋಸ್ಕರ ಸಂಸ್ಥೆ ಹುಟ್ಟಾಕಿದ್ದೀವಿ, ಯಾವ ಸಲವಾಗಿ ಮಾಡಿದ್ದೀವಿ ಅನ್ನೋದು. ಆದರೂ ಆಮೇಲೆ ಅದರದ್ದು ಯಾವುದೇ ರೀತಿಯ ಮುಖ್ಯ ಉದ್ದೇಶಗಳು ಪಕ್ಕಕ್ಕೆ ಉಳಿಯುತ್ತೆ, ಆ ಬೇರೆ ಉದ್ದೇಶಗಳನ್ನ ಅಲ್ಲೇ ನಡೆಯಲಿಕ್ಕೆ ಪ್ರಾರಂಭ ಆಗ್ತದೆ, ಅವಾಗ ಆ ಸಂಸ್ಥೆ ಅಳೆಯಾಡಲಿಕ್ಕೆ ಪ್ರಾರಂಭ ಆಗ್ತದೆ. ಆದರೂ ನಾನು ಹೆಮ್ಮೆಯಿಂದ ಹೇಳುವುದು, ಕಳೆದ 19 ವರ್ಷಗಳಿಂದ ಯಾವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಏನೋ ಒಂದು ಯೋಚನೆಯನ್ನು ಮಾಡಿ ನಾವು ಚಿಕ್ಕೋಡಿಯ ಕೆಲವು ಪ್ರಮುಖರ ನಾವು ಯುವಕರು ಸೇರಿ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ವಿ. ಇವತ್ತು 19 ವರ್ಷಗಳ ಆದ ನಂತರ ಪ್ರಾರಂಭದಲ್ಲೇ ಯಾವ ಉದ್ದೇಶ ಮತ್ತು ಯಾವ ರೀತಿಯ ಒಂದು ವಿಚಾರವನ್ನು ಇಟ್ಟುಕೊಂಡು ಆ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು, ಇವತ್ತಿಗೂ ಕೂಡ ಅದೇ ರೀತಿಯ ಒಂದು ವಿಚಾರವನ್ನು ಅದೇ ರೀತಿಯ ಒಂದು ಉದ್ದೇಶಗಳನ್ನು ಇಟ್ಟುಕೊಂಡು ಆ ಸಂಸ್ಥೆಯನ್ನು
ಆಗ್ತಾ ಇದೆ ಮತ್ತು ದಿನೇ ಮತ್ತು ದಿನೇ ಆ ಸಂಸ್ಥೆ ಪ್ರಗತಿಯಲ್ಲಿ ಕೂಡ ಆಗ್ತಾ ಇದೆ ಎಂದು ಒಂದು ಅಭಿಮಾನದ ಒಂದು ಸಂಗತಿ. ಕರ್ನಾಟಕ ಸೌಹಾರ್ದ ಸಹಕಾರಿ ಮಹಾಮಂಡಳದ ಬೆಳಗಾವಿ ಪ್ರಾಂತೀಯ ಸಂಯುಕ್ತ ಪ್ರಧಾನ ವ್ಯವಸ್ಥಾಪಕ ಶ್ರೀಕಾಂತ್ ಬರವೆ ಮಾತನಾಡಿ, ಪಾರದರ್ಶಕ ವ್ಯವಹಾರ ಇರುವ ಸಹಕಾರಿ ಸಂಸ್ಥೆಗಳು ಗ್ರಾಹಕರಿಗೆ ಉತ್ತಮ ಸೇವೆ ನೀಡಲು ಸಾಧ್ಯವಿರುತ್ತದೆ. ಗ್ರಾಹಕರಿಗೆ ಬೇಕಾಗುವ ಎಲ್ಲ ರೀತಿಯ ಸೇವೆ ನೀಡಲು ಸಿದ್ಧಿವಿನಾಯಕ ಸಹಕಾರಿ ಸಂಸ್ಥೆಯು ಗಡಿಭಾಗದಲ್ಲಿ ಉತ್ತಮ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಸಹಕಾರಿ ಸಂಸ್ಥೆಗಳು ಬ್ಯಾಂಕಿಂಗ್ ಸೇವೆ ಜೊತೆಗೆ ರೈತರಿಗೆ ಬೇಕಾಗುವ ರಸಗೊಬ್ಬರ, ಜನರಿಗೆ ಬೇಕಾಗುವ ದಿನಸಿ ವಸ್ತುಗಳು ಹೀಗೆ ಒಂದೇ ಸೂರಿನಡಿ ಸಿಗಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಅವಕಾಶ ಇದೆ. ಗ್ರಾಹಕರ ಬೇಡಿಕೆ ಅನುಗುಣವಾಗಿ ಸಹಕಾರಿ ಸಂಸ್ಥೆಗಳು ಸೇವೆ ನೀಡಬೇಕು ಎಂದು ಹೇಳಿದರು. ತುಂಬಾ ಖುಷಿಯಾಗುತ್ತದೆ. ಇಷ್ಟೊಂದು ಜನ ಸದಸ್ಯರುಗಳು ಸೇರ್ತಾ ಇದ್ದಾರೆ ಅನ್ನೋದು ಖುಷಿಯ ವಿಷಯ. ತುಂಬಾ ಕೆಲವೊಂದು ಸಹಕಾರ ಸಂಘಗಳು, ಕೆಲವೊಂದು ಸೌಹಾರ್ದ ಸಹಕಾರಿಗಳನ್ನು ನನ್ನ ಇಷ್ಟು ವರ್ಷದ ವೃತ್ತಿ ಬದುಕಿನಲ್ಲಿ ನೋಡಿದ್ದೇನೆ. ಅವುಗಳು ಹೇಗಿದ್ದಾವೆ ಅಂತಂದ್ರೆ, ಬುಕ್ನಲ್ಲಿ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ಗಳು ಆಗ್ತವೆ, ನಿಜವಾಗಿ ಆಗೋದೇ ಇಲ್ಲ. ಆದರೆ ಇಲ್ಲಿ ನಿಜವಾಗ್ಲೂ ಆಗ್ತಾ ಇದೆ. ನನಗೆ ವರದಿಯನ್ನ ಸಿಇಒ ಅವರು ಮಂಡನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಅಧ್ಯಕ್ಷರು ಒಂದ್ ಮಾತನ್ನ ಹೇಳಿದ್ರು, ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ ಅಂತ. ಯಾರು ಕ್ವಶನ್ಸ್ ಕೇಳಲಿಲ್ಲ. ಆದ್ರೆ ಇದರಲ್ಲಿ ಒಂದು ಅರ್ಥ ಆಗ್ತದೆ, ಇಲ್ಲಿ ಪಾರದರ್ಶಕತೆ ಇದೆ ಅಂತ. ಎಲ್ಲಿ ಪಾರದರ್ಶಕತೆ ಇದೆ, ಎಲ್ಲಿ ನಾವು ಕರೆಕ್ಟ್ ಆಗಿದ್ದೀವಿ, ಯಾವುದೇ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಲಿಕ್ಕೆ ನಾವು ನಿಷ್ಣಾತರಾಗ್ತೀವಿ. ಎಲ್ಲಿ ಸರಿಯಾದ ವ್ಯವಹಾರ ಇರೋದಿಲ್ಲ, ಪಾರದರ್ಶಕತೆ ಇರೋದಿಲ್ಲ, ಅದ್ರ ಕ್ವಶನ್ಸ್ ಕೇಳಬೇಡಿ ಅಂತಲೇ ಹೇಳ್ತಾರೆ. ಅಥವಾ ಸಿಇಒ ಅವರಿಗೆ ಸಿಗ್ನಲ್ ತಗೋಳ್ತಾರೆ, ನೀವು ಓದಿ ಹೋಗ್ಬಿಡಿ ಅಂತ. ಇದು ಪ್ರಾಕ್ಟಿಕಲ್ ಆಗಿ ನಡೀತಕ್ಕಂಥ ಜನರಲ್ ಬಾಡಿಗಳು ಹಲವಾರು ನಾವು ನೋಡಿದ್ವಿ. ಅದಕ್ಕೆ ಹೊರತಾಗಿ ಒಂದು ಅತ್ಯುತ್ತಮವಾದ ಸುಂದರವಾದ ಅದು ಸಂಜೆ ನಡೀತಕ್ಕಂಥ ಜನರಲ್ ಬಾಡಿಗಳಲ್ಲಿ ಜನ ಸೇರಿರೋದು ನೋಡಿದ್ರೆ ಖುಷಿಯಾಗ್ತದೆ. ಈ ಸಂದರ್ಭದಲ್ಲಿ ಕರ್ನಾಟಕ ಸೌಹಾರ್ದ ಸಹಕಾರಿ ಮಹಾಮಂಡಳದ ನಾಮನಿರ್ದೇಶಕ ಲಕ್ಷ್ಮಣ್ ಪವಾರ್, ಸಂಸ್ಥೆಯ ಉಪಾಧ್ಯಕ್ಷ ಕೃಷ್ಣ ಭೋಸ್ಲೆ, ಸದಾನಂದ ಹಳಂಗಳೆ, ಸಿದ್ದಿಪ್ರಿಯ ಮಹಿಳಾ ಸೌಹಾರ್ದ ಸಹಕಾರಿ ಸಂಸ್ಥೆಯ ಚೇರ್ಮನ್ ನೀಲಮ್ಮ ಅಡಕೆ, ನಿರ್ದೇಶಕ ಮಂಡಳಿ ಸದಸ್ಯರಾದ ಶ್ರೀಕಾಂತ್ ಕುಲಕರ್ಣಿ, ಅಪ್ಪಾಸಾಹೇಬ್ ಚೌಹಾಣ್, ಸುಜಿತ್ ದೀಕ್ಷಿತ್, ಗೋವಿಂದ್ ಅಡಕೆ, ಸದಾಶಿವ್ ಮಾಳಿ, ಅರುಣ್ ನೇರ್ಲಿ ಮುಂತಾದವರು ಉಪಸ್ಥಿತರಿದ್ದರು. ರೇಖಾ ರಾಮನ್ ಕಟ್ಟಿ ಸ್ವಾಗತಿಸಿದರು. ಕಾರ್ಯದರ್ಶಿ ಕಲ್ಲಪ್ಪ ಗಣೇಶ್ವಾಡಿ ವರದಿ ವಾಚಿಸಿದರು.